ಹಾಯ್ ಫ್ರೆಂಡ್ಸ್ ವೆಲ್ಕಮ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಬ್ರೆಡ್ ಪಿಜ್ಜಾ ಹೆಂಗೆ ಮಾಡೋದಂತ ನೋಡೋಣ ಅದಕ್ಕೆ ಬೇಕಾದ ವಸ್ತುಗಳು ಬ್ರೆಡ್ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೈದಾ ಹಾಲು ಚಿಲ್ಲಿ ಪೌಡರ್ ಆರ್ಗ್ಯಾನೊ ಚಿಲ್ಲಿ ಫ್ಲೇಕ್ಸ್ ಶುಗರ್ ಸಾಲ್ಟ್ ಮತ್ತು ಎಣ್ಣೆ ಇವಾಗ ನಾವು ಟೊಮೆಟೊನ ಕಟ್ ಮಾಡ್ಕೊಳ್ಳೋಣ ಬ್ರೆಡ್ ಮೇಲೆ ಹಾಕೋಕ್ಕೆ ಸಣ್ಣ ಪೀಸಸ್ ಬೇಕಾಗತ್ತೆ ಸೊ ಫಸ್ಟಿಗೆ ಕಟ್ ಮಾಡಿಟ್ಕೊಳ್ಳೋಣ ಇರೋ ಟೊಮೆಟೊದಲ್ಲೇ ಒಂದು ಸ್ವಲ್ಪ ಪೀಸಸ್ನ ಕಟ್ ಮಾಡಿ ಇಟ್ಕೊಳ್ಳೋಣ ಬ್ರೆಡ್ ಮೇಲೆ ಹಾಕೋದಕ್ಕೆ ಒಂದು ಅರ್ಧ ಮುಕ್ಕಾಲ್ ಟೊಮೆಟೊದಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ಮಿಕ್ಕಿ ಟೊಮೆಟೊ ಎಲ್ಲ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ ಯಾಕಂದರೆ ನಾವು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ತೀವಿ ಇವಾಗ ಒಂದು ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಆಮೇಲೆ ಈರುಳ್ಳಿ ಇದು ನಾಲ್ಕು ಬೇಯಕ್ಕೆ ಇಟ್ಕೊಳ್ಳೋಣ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಳ್ಳೋಣ ಈಗ ಇದು ಮುಚ್ಚಿಡೋಣ ಈಗ ನಾವು ವೈಟ್ ಸಾಸ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಸ್ಪೂನ್ ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆ ಕರ್ಗೋ ತನಕ ಬಿಸಿ ಮಾಡಿ ನೀವು ಬೇಕಾದರೆ ಡೈರೆಕ್ಟಾಗಿ ತುಪ್ಪ ಹಾಕೋಬಹುದು ಇಲ್ಲಾಂದರೆ ಎರಡು ಸ್ಪೂನ್ ಎಣ್ಣೆ ಹಾಕೋಬಹುದು ಬೆಣ್ಣೆ ಎಲ್ಲ ನೀಟಾಗಿ ಕರಗಲಿ ಇವಾಗ ಎರಡು ಸ್ಪೂನ್ ಮೈದಾ ಹಾಕ್ತಾ ಇದ್ದೀನಿ ಎಷ್ಟು ಬೆಣ್ಣೆ ಹಾಕಿರ್ತೀವೋ ಅಷ್ಟೇ ಮೈದಾ ಹಾಕ್ತಾ ಇದ್ದೀನಿ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಪಾತ್ರೆಗೆ ಅನ್ಕೊಂಬಿಡತ್ತೆ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡ್ತಾಯಿರಿ ಗಂಟು ಗಂಟು ಆಗದೆ ಇರೋ ಥರ ನೋಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಒಂದು ಗ್ಲಾಸ್ ಹಾಲು ಹಾಕೋತಾ ಇದ್ದೀನಿ ಒಂದೇ ಸತಿ ಹಾಲು ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಮಿಕ್ಕಿದ್ದು ಮಿಕ್ಸ್ ಮಾಡಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ ಇವಾಗ ಮಿಕ್ಕಿರೋ ಹಾಲು ಹಾಕ್ತಾ ಇದ್ದೀನಿ ಸೊ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಕಲಿಸ್ತಾನೆ ಇರಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಗಟ್ಟಿ ಆಗಬೇಕು ನೋಡಿ ನೋಡಕ್ಕೆ ಚೀಸ್ ಥರನೇ ಕಾಣತ್ತೆ ಟೇಸ್ಟು ನಿಮಗೆ ಚೀಸ್ ಥರನೇ ಇರುತ್ತೆ ನಾವು ಬೇಯಕ್ಕೆ ಇಟ್ಕೊಂಡಿದ್ದು ಟೊಮ್ಯಾಟೊ ಈರುಳ್ಳಿ ಎಲ್ಲ ಬೆಂದಿದೆ ಇದನ್ನು ನಾವು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ನಾವು ಫಸ್ಟ್ ಸ್ವಲ್ಪ ರುಬ್ಬಿಟ್ಟಿದ್ದು ಹಾಕೊಳ್ಳೋಣ ಇವಾಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಉಳಿದಿರೋ ಮಸಾಲೆನ ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಕಾಯಿಸ್ಬೇಕು ಥಿಕ್ನೆಸ್ ಜಾಸ್ತಿ ಆಗೋ ತನಕ ರುಬೋವಾಗ ಜಾಸ್ತಿ ನೀರು ಹಾಕೋಬೇಡಿ ಅವಾಗ ತುಂಬ ಟೈಮ್ ಬೇಯಿಸ್ಬೇಕಾಗತ್ತೆ ಒನ್ ಸ್ಪೂನ್ ಆರಿಗೆನೋ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ದಪ್ಪ ಆಗೋ ತನಕ ಬೇಯಿಸಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇವಾಗ ನಾನು ಬ್ರೌನ್ ಬ್ರೆಡ್ ತಗೋತಾ ಇದ್ದೀನಿ ಈಗ ನಾವು ಮಾಡಿರೋ ಟೊಮೆಟೊ ಸಾಸ್ನ ಬ್ರೆಡ್ ಮೇಲೆ ಹಾಕೊಳ್ಳೋಣ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನೀವು ಬೇಕಾದರೆ ವೈಟ್ ಬ್ರೆಡ್ ಯೂಸ್ ಮಾಡ್ಕೋಬೋದು ಈಗ ಇದ್ರ ಮೇಲೆ ನಾವು ಮಾರಿಟ್ಟಿರೋ ಚೀಸ್ ಸಬ್ಸ್ಟಿಟ್ಯೂಟ್ ಹಾಕೋಣ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಎಲ್ಲ ಕಾರ್ನರ್ಸ್ಗೂ ನೀಟಾಗಿ ಹಾಕಿ ಇದು ನೀವು ಶಾಲೋ ಫ್ರೈ ಆದಮೇಲೆ ಸೇಮ್ ಚೀಸ್ ಥರನೇ ಟೇಸ್ಟ್ ಬರುತ್ತೆ ಮಕ್ಕಳೆಲ್ಲ ತುಂಬ ಖುಷಿ ತಿಂತಾರೆ ನೀವು ಬೇಕಾದರೆ ಜಾಸ್ತಿ ಹಾಕೋಬೋದು ಈಗ ಸ್ವಲ್ಪ ಅವರಿಗೆನೋ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೋಬಹುದು ಆಮೇಲೆ ಸ್ವಲ್ಪ ಚಿಲಿ ಫ್ಲೇಕ್ಸ್ ಈಗ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಅದೆಲ್ಲ ಮೇಲೆ ಹಾಕೋಣ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ ಬೇಕಾದರೆ ನೀವು ಕ್ಯಾಪ್ಸಿಕಮ ಕಟ್ ಮಾಡಿ ಹಾಕ್ಕೋಬೋದು ನಿಮ್ಗೇನು ಟಾಪಿಂಗ್ಸ್ ಇಷ್ಟ ಅದನ್ನು ನೀವು ಹಾಕ್ಕೊಳ್ಳಿ ಈಗ ಕಾವಲಿಗೆ ತುಪ್ಪ ಸವರ್ತಾಯಿದ್ದೀನಿ ಈಗ ನಾನು ಕಾವಲಿಗೆ ತುಪ್ಪ ಸವರ್ಕೊಂಡೆ ಇವಾಗ ಈ ಬ್ರೆಡ್ನ ಇಟ್ಟು ಕ್ಲೋಸ್ ಮಾಡಿ ಫೋರ್ ಮಿನಿಟ್ಸ್ ಬೇಯಿಸ್ಬೇಕಾಗತ್ತೆ ಬ್ರೆಡ್ ಪಿಜ್ಜಾ ರೆಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್